ಅಧ್ಯಕ್ಷತೆಯನ್ನ ನಮ್ಮ ಅಧ್ಯಕ್ಷರಾದಂತಹ ಗೋಪಿನಾಥ್ ಅವರು ವಹಿಸಿಕೊಂಡಿದ್ದಾರೆ. ಹಿರಿಯ ಪತ್ರಕರ್ತರು ನನ್ನ ಗುರುಗಳಾದಂತ ಸಂಜೀವ್ ಪ್ರಭಾಕರ್ ಅವರೇ ಹಾಗೂ ವೇದಿಕೆ ಮೇಲೆ ಕಾರ್ಯಕ್ರಮದ ಅಭಿನಂದನಾ ಸ್ವೀಕಾರಕ್ಕೆ ಭಾಗವಹಿಸಿರುವಂತ ಕೆ ಬಿ ಜಗದೀಶ್ ಅವರೇ ಹಾಗೂ ರಾಜೇಂದ್ರ ಸಿಂಹ ಅವರೇ, ಮುರಳಿ ಕೆಜೆ ಮುರಳಿ ಅವರೇ ಮತ್ತು ಚಂದ್ರಶೇಖರ್ ಅವರೇ, ಸೂರಿ ಅವರೇ, ಎಲ್ಲ ಪತ್ರಕರ್ತ ಮಿತ್ರರೇ, ಈ ದಿನ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದ್ದೀವಿ ಅಂತ ಅನ್ಕೋತೀನಿ. ಯಾಕಂದ್ರೆ ಒಳ ಪತ್ರಕರ್ತರಿಗೆ ಸಮೀರ್ ಒಂದು ಒಳ್ಳೆ ಮಾತು ಹೇಳಿದ, ಯಾವುದೇ ಪತ್ರಕರ್ತರಿಗೆ ಒಂದು ಪ್ರಶಸ್ತಿ ಸಿಕ್ಕಾಗ ಸಹಜವಾಗಿ ಇನ್ನು ಪತ್ರಕರ್ತರಿಗೆ ಅನ್ಸುತ್ತೆ ಅದಾದ ನಾನು ಇರ್ಬೇಕಾಗಿತ್ತು ಅಂತ, ಅದು ಬರೋದು ಸಹಜನೇ. ಆದ್ರೆ ಕೋಲಾರದ ಯಾವುದೇ ಪತ್ರಕರ್ತರಿಗೆ ಒಂದು ಪ್ರಶಸ್ತಿ ಬಂತು, ಒಂದು ಪುರಸ್ಕಾರ ಸಿಗ್ತಾ ಇದೆ ಅಂದ್ರೆ ಅದಕ್ಕೆ ಅದು ಇಡೀ ಕೋಲಾರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಕಾರ್ಯನಿರತ ಪತ್ರಕರ್ತರಿಗೆ ಸಿಕ್ಕಿರುವಂತ ಪ್ರಶಸ್ತಿ ಅಂತ ನಾವೆಲ್ಲರೂ ಕೂಡ ಭಾವಿಸ್ಬೇಕಾಗುತ್ತೆ. ಆತರ ಭಾವಿಸ್ಕೊಂಡ್ರೆ ಖಂಡಿತವಾಗ್ಲು, ಯಾಕಂದ್ರೆ ಅವರನ್ನ ಇಬ್ಬರನ್ನ ವ್ಯಕ್ತಿಗತವಾಗಿ ಇಬ್ಬರಿಗೆ ಪ್ರಶಸ್ತಿ ಕೊಡೋದು, ಆದ್ರೆ ಅದರ ಫಲ ಬರೋದು ಏನಂತಂದ್ರೆ ನಾವು ಇಡೀ ಪತ್ರಕರ್ತರು ಈ ಒಂದು ಪತ್ರಕರ್ತರ ಗುಂಪು ಒಂದು ಪತ್ರಕರ್ತರ ಒಂದು ಬಳಗ ಏನು ನಡೆಸುತ್ತೆ ಸಮಾಜದೊಂದಿಗೆ, ಅವಾಗ ಸಮಾಜ ನಮ್ಮನ್ನು ಗುರುಸಕ್ಕೆ ಶುರು ಮಾಡುತ್ತೆ. ಆ ಗುರುಸ ಸಂದರ್ಭದಲ್ಲಿ ಒಂದು ಜನನೂ ಗುರುಸಕ್ಕೆ ಸಾಧ್ಯ ಇರ್ಬೋದು, ಅದರಲ್ಲೂ ಅವರನ್ನು ಇಬ್ರು ಗುರುಸಿರ್ತಾರೆ. ಅದರ ಫಲ ಏನಪ್ಪ ಅಂದ್ರೆ ನಮ್ಮೆಲ್ಲರ ಪ್ರತಿರೂಪವಾಗಿ ಅವರನ್ನ ನಾವು ಸಮಾಜಕ್ಕೆ ನೋಡ್ಬೇಕು, ಪತ್ರಕರ್ತರು ಕೂಡ ಅದೇ ರೀತಿ ಭಾವಿಸ್ಬೇಕು. ನನಗೆ ಬಂದಿರುವಂತ ಪ್ರಶಸ್ತಿ ಅದು ಅದು ನನ್ನ ನಾನು ನಾನು ಸಿಕ್ಕಿರುವಂತ ಗೌರವ ಅದು ರಾಜೇಂದ್ರ ಸಿಂಹ ಮುಖ ಸಿಕ್ಕಿದೆ, ಜಗದೀಶ್ ಮುಖ ಸಿಕ್ಕಿದೆ ಅನ್ನೋದನ್ನ ಭಾವಿಸ್ಕೊಂಡ್ರೆ ಖಂಡಿತವಾಗ್ಲು ನಮ್ಮೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚು ಹೆಚ್ಚು ಪತ್ರಕರ್ತರ ಬಳಗಕ್ಕೆ ಪ್ರಶಸ್ತಿಗಳು ಸಿಗೋದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ ಅನ್ನೋ ಮಾತನ್ನ ಹೇಳ್ತಾ ಈಗ ಪ್ರಶಸ್ತಿ ನೇರವಾಗಿ ಇನ್ನೂ ಹೆಚ್ಚು ಮಾತಾಡೋದ್ರಿಂದ ಪ್ರಶಸ್ತಿ ಪುರಸ್ಕೃತರು ಸಹ ವಿಚಾರ ಕೊಡ್ತೀನಿ. ಕೆ ಬಿ ಜಗದೀಶ್ ಅವರು ನಿಮ್ಗೆಲ್ಲ ಕೆ ಬಿ ಜಗದೀಶ್ ಅವರು ಪತ್ರಕರ್ತರಾಗಿ ಮಾತ್ರನೇ ಪರಿಚಯ ಇದರಂತ ಜಾಸ್ತಿ ಅದಕ್ಕೆ. ಆದ್ರೆ ಕೆ ಬಿ ಜಗದೀಶ್ ಪತ್ರಕರ್ತರು ಅಲ್ಲ, ಅವರು ಯುವ ರಾಜಕಾರಣಿ. ಎಷ್ಟು ಪವರ್ಫುಲ್ ರಾಜಕಾರಣಿ ಅಂದ್ರೆ ಯೂತ್ ಕಾಂಗ್ರೆಸ್ ನ 2-3 ದಶಕಗಳ ಕಾಲ ತಮ್ಮ ಕೈಲಿ ಇಟ್ಕೊಂಡಿರುವಂತ 5-6 ಜನ ಇದ್ರು ಕೋಲಾರದಲ್ಲಿ, ಅವರಲ್ಲಿ ಅವರು ಕೂಡ ಒಬ್ಬರಾಗಿದ್ರು. ಬಹಳ ಪ್ರಭಾವಶಾಲಿ ಇಡೀ ಕರ್ನಾಟಕದಲ್ಲಿ ಯೂತ್ ಕಾಂಗ್ರೆಸ್ ಅಂತ ಯಾರಾದ್ರೂ ಮಾತಾಡಿದ್ರೆ ಅದು ಕೋಲಾರದ ಯೂತ್ ಕಾಂಗ್ರೆಸ್ ಅನ್ನೋ ಮಟ್ಟಕ್ಕೆ ಅವರು ಇಡೀ ಕೋಲಾರದ ರಾಜಕಾರಣದಲ್ಲಿ ಒಂದು ಪ್ರಬಲ ಯೂತ್ ಕಾಂಗ್ರೆಸ್ ಬಳಗವಾಗಿ ಇಟ್ಕೊಂಡಿದ್ದಂತ ಅದರಲ್ಲೊಬ್ಬ ವ್ಯಕ್ತಿಯಾಗಿದ್ದಂತ ಜಗದೀಶ್ ಅವರು. ಆ ನಂತರ ಯೂತ್ ಕಾಂಗ್ರೆಸ್ ಯಾವ ಮಟ್ಟಕ್ಕೆ ಅಂದ್ರೆ ನಮಗೆ ಕೆ ಎಸ್ ಮುನಿಯಪ್ಪ ಇವತ್ತು 8 ಸಲ ಗೆದ್ದಿದ್ದಾರೆ, 7 ಸಲ ಗೆದ್ದಿದ್ದಾರೆ ಅಂತಲ್ಲೇ ಮಾತಾಡ್ತೀವಿ. ಅದೇ ಕೆ ಎಸ್ ಮುನಿಯಪ್ಪ ಟಿಕೆಟ್ ಬಂದಾಗ ಮೊದಲು ಈ ಯೂತ್ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ನನ್ಗೆ ಸಹಕಾರ ಕೊಡಿ, ನೀವೆಲ್ಲ ಹೂವು ನಾನು ಇಲ್ಲಿ ಇಟ್ಕೊಂತೀನಿ ಇಟ್ಕೊಳಲ್ಲ ಅಂತ ಕೇಳುವಂತ ವ್ಯಕ್ತಿ ಅವರೊಬ್ರು ಜಗದೀಶ್ ಅವರು. ಸಂಜೆಗಾಗಿ ಒಂದು ಪ್ರಭಾವಶೀಲ ರಾಜಕಾರಣಿ ಆಗಿದ್ದು ರಾಜಕಾರಣಿ ಆಗಿತ್ತಂತ, ಅದು ಬಹಳ ಚಿಕ್ಕ ವಯಸ್ಸಲ್ಲೇ ರಾಜಕಾರಣಿ ಆಗಿದ್ದಂತ ಜಗದೀಶ್ ಅವರು ಇವತ್ತು ನೋಡಕ್ಕೆ ಸರಿಯಾಗಿ ಕಾಣಿಸ್ತಾರೆ. ಆದ್ರೆ ಒಬ್ಬ ರಾಜಕಾರಣಿಯಾಗಿ ಅವ್ರದೇ ಆದ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಒಂದು 2-3 ದಶಕಗಳ ಕಾಲ ಕೋಲಾರ ಜಿಲ್ಲೆಯ ಕಾಂಗ್ರೆಸ್ ಪಕ್ಷವನ್ನ ತಮ್ಮ ಜೊತೆ ಇಟ್ಕೊಂಡಿದ್ರು ಅನ್ನೋದ್ರೆ ಬಹಳ ಸೋಜಿಗ. ಆದ್ರೆ ವಿಪರ್ಯಾಸ ಏನು ಅಂದ್ರೆ ಇವರು ಕೋಲಾರದ ಕಾಂಗ್ರೆಸ್ ಗೆ ಸೀಮಿತ ಆಗ್ಬಿಟ್ರು. ಇಲ್ಲಿ ಇಲ್ಲಿನ ಬಡವಣಿಗೆ ನೋಡ್ಕೊಂಡು ಯಾರಾದ್ರೂ ಬೆಂಗಳೂರಿಂದ ಬಂದು ಇಲ್ಲಿ ಏನೋ ಆಗ್ಬಿಟ್ರು. ಆಮೇಲೆ ಇವ್ರು ಯಾರು ಇವ್ರೇನು ಒಂದು ಟೀಮ್ ಇತ್ತು ಆ ಟೀಮ್ ಮೇಲೆ ಯಾರು ಏನು ಆಗ್ಲಿಲ್ಲ, ಅವ್ರ ಪಾಪ ಅದೇ ರೀತಿ ಇದ್ದವರು. ಆ ನಂತರದ ಬದಲಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಅವರು ಒಂದು ಉದ್ಯಮಿ ಆಗ್ತಾರ. ಅವರು ಕೆಎಸ್ಎಫ್ಸಿ ಅಲ್ಲಿ ಲೋನ್ ತಗೊಂಡು ಇದೇ ಟಮಕ ಅಲ್ಲಿ ಇಂಡಸ್ಟ್ರಿಯಲ್ ಏನ್ ಏರಿಯಾ ಇದೆ ಅಲ್ಲೊಂದು ಆಯಿಲ್ ಫ್ಯಾಕ್ಟರಿ ಆಗ್ತಾರೆ. ಆಯಿಲ್ ಫ್ಯಾಕ್ಟರಿನ ಸಕ್ಸಸ್ಫುಲ್ ಆಗಿ ನಡೆಸ್ತಾ ಇರ್ತಾರೆ. ಅದು ಗೊತ್ತಲ್ಲ ಕೋಲಾರದಲ್ಲಿ ಕೈಗಾರಿಕೆಗಳಿಗೆ ಅಷ್ಟು ಪ್ರೋತ್ಸಾಹ ಇದ್ದಿರೋದ್ರಿಂದ ಸ್ವಲ್ಪ ಕುಟ್ಟುತ್ತ ನಡೀತಾ ಇರ್ತದ. ಆ ಸಂದರ್ಭದಲ್ಲಿ ನಾವು ಕೋಲಾರದ ಇಂಜಿನಿಯರ್ ಸ್ಟೂಡೆಂಟ್ಸ್ ಎಲ್ಲ ಸೇರಿ ಒಂದ್ ಕಡೆ ಸೇರ್ತಾ ಇದ್ವಿ. ಅವಾಗ ಒಬ್ಬ ಉದ್ಯಮಿಯಾಗಿ ಜಗದೀಶ್ ಅವರು ಕೂಡ ನಮ್ಮ ಜೊತೆ ಬರ್ತಾ ಇದ್ರು. ಇಲ್ಲಿ ಬಹಳಷ್ಟು ಜನ ಗೊತ್ತಿಲ್ಲ, ಕೆಲವರು ಗೊತ್ತಿರ್ಬೋದು. ನಾನು ಪತ್ರಿಕಾರಂಗ ಬರೋದಕ್ಕೆ ನನ್ನ ಕೈ ಹಿಡಿದು ಕರ್ಕೊಂಡೋಗಿ ಒನ್ನೋಡಿ ಆಫೀಸ್ ಸೇರಿಸಿದ್ದು ಜಗದೀಶ್ ಅವರೇ. ಇವತ್ತು ನನ್ನ ಪತ್ರಿಕೆ ಜಗದೀಶ್ ಕಾರಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾರ ಜಾಸ್ತಿ ವಿಚಾರ ಗೊತ್ತಿಲ್ಲ, ಯಾಕಂದ್ರೆ ಅವತ್ತು ನಾವೇನು ಕೂತ್ಕೊಂಡು ಎಲ್ಲ ಮಾತಾಡ್ತಾ ಇದ್ವಿ. ಅವಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು ಗಣೇಶ್ಗೆ ಬರವಣಿಗೆಯಲ್ಲಿ ಆಸಕ್ತಿ ಇದೆ, ಸಾಹಿತ್ಯಕ್ಕೆ ಬಗ್ಗೆ ಆಸಕ್ತಿ ಇದೆ ಅಂತ ಹೇಳಿದಾಗ ಆಮೇಲೆ ನಾನು ಆಸೆ ವ್ಯಕ್ತಪಡಿಸಿದೆ. ಒನ್ನೂಡಿಯಲ್ಲಿ ಆಫ್ಸೆಟ್ ಮಿಷನ್ ಆಗ್ತಾ ಇದಾರೆ, ನನ್ಗೆ ಅವಕಾಶ ಮಾಡ್ಕೊಡಿ ಅಲ್ಲಿ ಕೆಲಸ ಮಾಡಕ್ಕೆ ಅಂತ. ಅವಾಗ ಮಾಡ್ತೀರಾ ಅಂತ ಕೇಳಿದ್ರು. ಇಲ್ಲ ಮಾಡ್ತೀನಿ ಸರ್ ಅಂತ ಹೇಳಿದಾಗ ಜಗದೀಶ್ ನನ್ನ ಕರ್ಕೊಂಡೋಗಿ ಇದೇ ಪ್ರಭಾಕರ್ ಅವರಿಗೆ ಒಂದು ಭಾನುವಾರ ಅವರು ಆಫೀಸಲ್ಲಿ ಕೂತಿದ್ರು ಕೆಲಸ ಇಲ್ಲ ಟೈಮ್ ಸಂದರ್ಭದಲ್ಲಿ 11 ಗಂಟೆಗೆ ನಾವು ನೇರವಾಗಿ ಲಕ್ಷ್ಮೀ ಸ್ನಾಕ್ಸ್ ಅಂತ ಒಂದು ಹೋಟ್ಲಿಗೆ ಇಲ್ಲಿ ಆ ಹೋಟ್ಲಿಂದ ಕರ್ಕೊಂಡೋಗಿ ಪ್ರಭಾಕರ್ಗೆ ಪರಿಚಯ ಮಾಡಿಸಿ ಅವ್ರು ಏನ್ ಮಾಡ್ತಾ ಇದ್ರು ಅಂತ ಕೇಳಿ ಆಮೇಲೆ ಅಲ್ಲಿಂದ ಶುರು ಆಗಿದ್ದು ನನ್ನ ಪತ್ರಕರ್ತರ ಜರ್ನಿ. ಆಮೇಲೆ ಇನ್ನೊಂದು ವಿಶೇಷವಾದ ವಿಷಯ ಏನು ಅಂದ್ರೆ ನಾನು ಒಂದ್ 2-3 ವರ್ಷ ಒನ್ನಡೆಯಲ್ಲಿ ಪತ್ರಕರ್ತನ ಗುರುತಿಸಿಕೊಂಡು ಅಲ್ಲಿಂದ ಒಂದು 3-4 ವರ್ಷ ಆದ್ಮೇಲೆ ಸಂಚಿಕೆಗೆ ವರ್ಗಾವಣೆ ಆದ ಸಂದರ್ಭದಲ್ಲಿ ಒನ್ನಡೆಯಲ್ಲಿ ಒಂದು ಖಾಲಿ ಸ್ಥಾನ ಉದ್ಭವ ಆಯ್ತು. ಅಲ್ಲಿ
ಆ ಖಾಲಿಸ್ತಾನಕ್ಕೆ ಬಂದಿದ್ದಾರಪ್ಪ ಅಂದ್ರೆ ಅದೇ ಜಗದೀಶ್ವರ ಮತ್ತೆ ಅಲ್ಲಿಗೆ ಅಲ್ಲಿ ಬಂದು ಕೂತ್ಕೊಂಡು ಅಲ್ಲಿಂದ ಔಚರಣೆ ಶುರು ಮಾಡ್ಕೊಂಡು ಪತ್ರಕರ್ತರಾಗಿ. ಸೊ ಆ ರೀತಿಯಾಗಿ ಶುರು ಮಾಡುದು. ಇಲ್ಲಿ ಬಹಳ ಜನಕ್ಕೆ ಅರ್ಥ ಆಗಬೇಕಾಗಿ ಏನು ಅಂದ್ರೆ, ಸಾಮಾನ್ಯವಾಗಿ ಜಗದೀಶ್ ಅವರ ಜೀವನದಲ್ಲಿ ಎಲ್ಲ ತಡವಾಗಿ ಆರಂಭ ಆಗಿ ಶುರು ಆಗಿದ್ದು, ಯಾಕಂದ್ರೆ ಅವ್ರು ಮದುವೆ ಮಾಡ್ಕೊಂಡಿದ್ದು ತಡವಾಗಿ. ಆಮೇಲೆ ಪ್ರತಿಯೊಂದು ವರ್ಷ, ಯಾಕಂದ್ರೆ ಒಂದು ಕಾಂಗ್ರೆಸ್ ಇದರಲ್ಲಿ ಒಂದು ಯುವ ಇದರಲ್ಲಿ ತಾನೇನೋ ಸಾಧನೆ ಮಾಡ್ಬೇಕು ಅನ್ನೋದು ಅವ್ರು ಮತ್ತೋಗ್ಬಿಟ್ಟಿದ್ರು. ಅವರು ತಂದಾಗಿ ಬೇಕು, ವ್ಯಕ್ತಿಗತವಾಗಿ ಏನೋ ಮಾಡ್ಕೊಬೇಕು, ನಾನೇನೋ ಒಂದು ಸಾಧನೆ ಮಾಡ್ಬೇಕು ಅನ್ನೋದನ್ನ ಅವ್ರು ಬರ್ತಾಗಿ ತಡವಾಗ ಅಂದ್ರೆ ತಡವಾಗಿ ಮದುವೆ ಆದ್ರಲ್ಲ, ಆ ಮದುವೆ ಆದ್ಮೇಲೆ ನಾನು ನನಗಾಗಿ ಏನೋ ಮಾಡ್ಬೇಕು, ನನ್ನ ಹೆಂಡತಿಗೋಸ್ಕರ ಏನೋ ಮಾಡ್ಬೇಕು, ನನ್ನ ಮಕ್ಕಳಿಗೋಸ್ಕರ ಏನ್ ಮಾಡ್ಬೇಕು, ನನ್ನ ಕುಟುಂಬಕ್ಕಾಗಿ ಏನೋ ಮಾಡ್ಬೇಕು ಅಂದಾಗ ಅವರೆಲ್ಲವನ್ನ ಬಿಟ್ಟು ಆಯ್ಕೆ ಮಾಡ್ಕೊಂಡಿದ್ದು ಪತ್ರಿಕಾ ಕ್ಷೇತ್ರವನ್ನ. ಈ ಪತ್ರಿಕಾ ಕ್ಷೇತ್ರದಲ್ಲಿ ಅವರು ಬಹಳ ತಡವಾಗಿ ಬಂದ್ರೆ ವಯಸ್ಸಾದ ಮೇಲೆ, ಇಲ್ಲಿ ಬಹಳ ಜನಕ್ಕೆ ವಯಸ್ಸಾಗ್ಬಿಟ್ಟಿದೆ ನಾನು ಏನು ಮಾಡೋಕ್ಕಾಗಲ್ಲ ಅನ್ನೋರ್ಗೆಲ್ಲ ಜಗದೀಶ್ ಸ್ಫೂರ್ತಿ. ಯಾಕಂದ್ರೆ ವಯಸ್ಸು ಮುಖ್ಯ ಅಲ್ಲ, ಯಾವುದೇ ವಯೋಮಾನದಲ್ಲಿ ನಾವೊಂದು ನಿರ್ಧಾರ ತಗೊಂಡು ಆ ನಿರ್ಧಾರಕ್ಕೆ ಬದ್ಧರಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಅಲ್ಲಿ ಸಕ್ಸಸ್ ಕಾಣಿಸ್ಕೊಬಹುದು, ಮತ್ತೆ ಅಲ್ಲಿ ಗುರುತು ಹಿಡಿಯೋ ತರ, ಸಮಾಜ ಗುರುತು ಹಿಡಿಯೋ ತರ ಕೆಲಸ ಮಾಡಬಹುದು ಅನ್ನೋದಕ್ಕೆ ಜಗದೀಶ್ ಸಾಕ್ಷಿ ಅಂತ ರಚನೆ ಇಷ್ಟಪಡ್ತೀನಿ. ಯಾಕಂದ್ರೆ ಜಗದೀಶ್ಗೆ ಯಾವುದೇ ಜರ್ನಲಿಸಮ್ ಪಾಠ ಆಗಿರ್ಲಿಲ್ಲ, ಎಲ್ಲೂ ಯಾವುದೇ ಕಾಲೇಜ್ಗೆ ಹೋಗಿಲ್ಲ, ಆದ್ರೂ ಕೂತ್ಕೊಂಡು ಪ್ರತಿಯೊಂದು ಕಲಿತಾ ನೋಡ್ತಾ ಬರಿತಾ ಅವ್ರು ಕಲ್ತ್ಕೊಂಡಿರುವಂತದ್ದು. ಇವತ್ತು ನೀವೆಲ್ಲ ಹೇಳ್ತೀವಿ, ಜಗದೀಶ್ ಒಂದು ಸುದ್ದಿಗೋಷ್ಠಿಗೆ ಬಂದಾಗ ಪ್ರತಿಯೊಂದು ವಿಚಾರನೂ ಬರ್ಕೊತಾರೆ ಅನ್ನೋದು, ಅದು ಕೂಡ ಒಂದು ಕಲೆ, ಒಂದು ಜಾಣ್ಮೆ. ಅದು ಎಲ್ಲರೂ ಕೇಳಿ ಬರೆಯಕ್ಕಾಗಲ್ಲ, ಯಾಕಂದ್ರೆ ಎಷ್ಟೋ ವಿಚಾರಗಳನ್ನ ನಾವು ಬಿಟ್ಬಿಡ್ತೀವಿ. ಆದ್ರೆ ಜಗದೀಶ್ ಅವರು ಅದನ್ನ ತಗೊಂಡು ಅನೇಕ ಪತ್ರಕರ್ತರಿಗೆ ಅದನ್ನ ಹಂಚುವ ಮೂಲಕ ಆ ಪತ್ರಕರ್ತರಿಗೆ ಸುನಿಪಡ ಹಿಡಿದು ಅದನ್ನ ಅವರು ಅದು ಸುದ್ದಿಯನ್ನ ಕೊಡೋ ಮೂಲಕ ಅದನ್ನ ಪ್ರತಿಯೊಬ್ಬರಿಗೂ ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ ಅಂತ. ಆಮೇಲೆ ಅವ್ರಿಗೆ ಈ ಪ್ರಶ್ನೆಗಳನ್ನ ಕೇಳುವ ಒಂದು ಗುಣ ಇರುವಂತದ್ದು ಆ ರಾಜಕಾರಣ ಗೊತ್ತಿರುವಂತ ಗುಣ ಅದು. ಸೊ ಹಾಗಾಗಿ ಆ ಗುಣವನ್ನ ಅವರು ಪತ್ರಕರ್ತರಾಗಿ ಕೂಡ ಮುಂದುವರಿಸ್ತಾ ಇದ್ದಾರೆ. ಇವತ್ತು ನಾನು ಜಾಸ್ತಿ ಸುದ್ದಿಗೋಷ್ಠಿಗಳು ಬರೋದಿಲ್ಲ, ಗೋಪುರತ್ವ ಬರೋದಿಲ್ಲ, ಹಿಂದೆ ಸುದ್ದಿಗೋಷ್ಠಿಗಳು ಅಂದ್ರೆ ಬಹಳ ವಿಶೇಷವಾಗಿ ನಡೀತಾ ಇತ್ತು ಕೋಲಾರದಲ್ಲಿ. ಇವತ್ತು ನಾನು ಯಾರು ಬರ್ತಾ ಇಲ್ಲ, ಆ ಜಾಗವನ್ನ ಸ್ವಲ್ಪ ಮಟ್ಟಿಗೆ ತುಂಬಿರುವಂತದ್ದು ಇವತ್ತು ಜಗದೀಶ್ ಅವರ ಕಡೆ ಇಷ್ಟಪಡ್ತಾರೆ. ಸೊ ಅದೇ ರೀತಿ ಮುಂದುವರಿಸ್ಕೊಂಡು ಹೋಗ್ಲಿ, ಆಮೇಲೆ ಅವರ ಮುಂದಿನ ದಿನಗಳಲ್ಲಿ ಕೂಡ ಇನ್ನ ಒಳ್ಳೆ ಪತ್ರಕರ್ತರಾಗಿ ಬೆಳೆಯುವಂತ ಅವಕಾಶಗಳು ಈ ದಿವಸದಲ್ಲಿ ಕೂಡ ಅವ್ರಿಗೆ ಇದೆ. ಸೊ ಅದನ್ನ ಯಶಸ್ವಿಯಾಗಿ ಬಳಸ್ಕೊಳ್ಳಿ ಅಂತ ಒಂದು ಮಾತನ್ನ ಹೇಳ್ತಾ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ನನ್ನ ಶುಭವನ್ನ ಹಾರೈಸ್ತಾ ಇದ್ದೀನಿ. ಇನ್ನು ರಾಜೇಂದ್ರ ಸಿಂಹ ವಿಚಾರಕ್ಕೆ ಬಂದಾಗ ಕನ್ನಡ ಪತ್ರಿಕಾ ರಂಗದಲ್ಲಿ ಟಿವಿ ಮಾಧ್ಯಮಗಳು ಹೊಸದಾಗಿ ಶುರು ಆಗ್ತಾರೆ, ಅದು ಖಾಸಗಿ, ಯಾಕಂದ್ರೆ ಚಂದನ ದೂರದರ್ಶನ ಇತ್ತು, ಖಾಸಗಿ ಚಾನೆಲ್ಗಳು ಶುರು ಆಗುವ ಸಂದರ್ಭದಲ್ಲಿ ಒಂದು ಹೊಸ ರೀತಿಯ ಬೆಳವಣಿಗೆ ಆಯ್ತು. ಯಾಕಂದ್ರೆ ಖಾಸಗಿ ಚಾನೆಲ್ಗಳಿಗೆ ನೇರವಾಗಿ ಪತ್ರಕರ್ತರು ಸಿಗ್ತಾ ಇರಲಿಲ್ಲ, ಆಗ ಅವರು ಹುಡುಕ್ತಾ ಇದ್ದಿದ್ದು ಯಾರಪ್ಪ ಅಂದ್ರೆ ಮುದ್ರಣ ಮಾಧ್ಯಮದಲ್ಲಿ ಯಾರು ಕೆಲಸ ಮಾಡ್ತಾ ಇದ್ರು ಅವ್ರನ್ನ ಹುಡುಕಿದ್ರು. ಆಗ ಹುಡುಕ್ದಾಗ ಸಿಕ್ಕಿದ್ದು ಪಿ ಟಿ ಸುರೇಶ್ ಅವರು, ನಮ್ ಸುರೇಶ್ ಅವ್ರು ಕೆಲಸ ಮಾಡಿದ್ರು, ಗೋಪಿನಾಥ್ ಕೆಲಸ ಮಾಡಿದ್ರು, ಎಸ್ ಚಂದ್ರಶೇಖರ್ ಕೆಲಸ ಮಾಡಿದ್ರು, ಮುದ್ರಣ ಮಾಧ್ಯಮದಿಂದ ಹೋಗಿ ಟಿವಿ ಕೆಲಸ ಮಾಡುವಂತ ಒಂದಷ್ಟು ಜನ. ಅದಾದ್ಮೇಲೆ ಪೂರ್ಣ ಪ್ರಮಾಣದಲ್ಲಿ ಒಂದು ಟಿವಿ ನೈನ್ ಅಂತ ಚಾನೆಲ್ ಶುರು ಆದಾಗ ಒಬ್ಬ ರಿಪೋರ್ಟರ್ ಜೊತೆ ಕ್ಯಾಮರಾಮನ್ ಆಗಿ ಬಂದಿದ್ದು ರಾಜೇಂದ್ರ ಅವರು. ಯಾಕಂದ್ರೆ ರಾಜೇಂದ್ರ ಅವರು ಇವತ್ತು ನಮ್ಮ ಮುಂದೆ ಒಬ್ಬ ಯಶಸ್ವಿ ಪತ್ರಕರ್ತರಾಗಿ ಕಾಣಿಸ್ಬೋದು, ಆದ್ರೆ ಅದರ ಹಾದಿ ಅಷ್ಟು ಸುಲಭವಾಗಿರಲಿಲ್ಲ, ಅನೇಕ ಸವಾಲುಗಳಿತ್ತು, ಅಲ್ಲೊಂದಷ್ಟು ಅವಮಾನಗಳಿತ್ತು, ಅಲ್ಲೊಂದು ಪ್ರಶ್ನೆಗಳಿತ್ತು, ನಾನು ಈ ಹಂತದಲ್ಲಿ ಮುಂದಿನ ಸಾಧ್ಯನ ಕಷ್ಟಗಳಿತ್ತು. ಆದ್ರೆ ಸುರೇಶ್ ಅಂದಾಗೆ ರಾಜೇಂದ್ರ ಅವ್ರ ಗುಣ ಏನಪ್ಪ ರಾಜೇಂದ್ರದು, ಏನೇ ಸವಾಲು ಬಂದ್ರು ಕೂಡ ಅದನ್ನ ನಗುಮುಖದಲ್ಲಿ ಅದನ್ನ ಹೊಟ್ಟೆಗೆ ಹಾಕೊಂಡು ಅದನ್ನ ಈಸ್ಕೊಂಡು ಹೋಗುವಂತ ಒಂದು ಆ ಸವಾಲನ್ನ ಒಂದು ಅಲೆ ಬಂತು ಅಂದ್ರೆ ಆ ಅಲೆಯನ್ನ ಯಶಸ್ವಿಯಾಗಿ ನಗ್ನಂತ ಖುಷಿ ಖುಷಿಯಾಗಿ ಈಸ್ಕೊಂಡು ಹೋಗುವಂತ ಮತ್ತೆ ಅದ್ರ ಮೂಲಕ ಆ ಒಂದು ಪಾಠವನ್ನ ಕಲಿಯುವಂತ ಒಂದು ಗುಣವನ್ನ ರಾಜೇಂದ್ರ ಬೆಳೆಸ್ಕೊಂಡ್ರಿಂದ ಇವತ್ತು ನಮ್ಗೆ ಯಶಸ್ವಿ ಪತ್ರಕರ್ತರಾಗಿ ಉಳಿಸ್ಕೊಳ್ತಾರೆ. ಒಬ್ಬ ಕ್ಯಾಮರಾಮನ್ ಆಗಿ ಬಂದು ಒಬ್ಬ ರಿಪೋರ್ಟರ್ ಜೊತೆ ಒಂದಷ್ಟು ಜನ ಕೆಲಸ ಮಾಡಿ ಆ ರಿಪೋರ್ಟರ್ಗೆ ಹೋದ್ಮೇಲೆ ಆ ಟಿವಿ ಸುದ್ದಿ ಮಾಧ್ಯಮ ಸಂಸ್ಥೆಗೆ ಮನವರಿಕೆ ಮಾಡಿ ನಾನೇ ಕೆಲಸ ಮಾಡ್ತೀನಿ, ಎರಡು ಕೆಲಸವನ್ನ ನಾನೇ ಮಾಡ್ತೀನಿ ಅಂತ ಒಪ್ಕೊಂಡು ಸುಮಾರು ದಿನಗಳ ಕಾಲ ಒಬ್ಬನೇ ಛಾಯಾಗ್ರಾಹಕ ಟಿವಿ ಕ್ಯಾಮರಾಮನ್ ಆಗಿ ರಿಪೋರ್ಟರ್ ಆಗಿ ಒಟ್ಟಿಗೆ ಕೆಲಸ ಮಾಡ್ಕೊಳ್ತಾ ಎಲ್ಲರನ್ನ ಒಳಗೊಳ್ತಾ ಪರಿಚಯ ಮಾಡ್ಕೊಳ್ತಾ ಇಡೀ ಕೋಲಾರ ಜಿಲ್ಲೆಯಲ್ಲಿ ತನ್ನದೇ ಆದ ಒಂದು ಪತ್ರಿಕಾ ರಂಗದಲ್ಲಿ ಮತ್ತೆ ಹೊರಗಿನ ಸಾರ್ವಜನಿಕ ವಲಯದಲ್ಲಿ ಅಭಿಮಾನಿ ವಲಯವನ್ನ ಸೃಷ್ಟಿಸಿಕೊಂಡು ಮತ್ತೆ ಸುರೇಶ್ ಹೇಳಿದಾಗೆ ಹೊಸಬರು ಬಂದಾಗ ಟಿವಿ ಮಾಧ್ಯಮಕ್ಕೆ ಅವರಿಗೆ ಜೊತೆ ಕೊಡ್ತಾ ತನ್ನ ಬಳಗವನ್ನ ದೊಡ್ಡದ್ ಮಾಡ್ಕೊಳ್ತಾ ಆಮೇಲೆ ಟಿವಿ ಮಾಧ್ಯಮದ ಪರವಾಗಿ ಒಂದು ಧ್ವನಿಯಾಗಿ, ಯಾಕಂದ್ರೆ ನಮ್ಮ ಪತ್ರಿಕಾ ಇದರಲ್ಲಿ ಪ್ರಶಸ್ತಿಗಳು ಆಯ್ಕೆ ಮಾಡ್ಬೇಕಾದ್ರೆ ಆರಂಭದ ದಿನಗಳಲ್ಲಿ, ಯಾಕಂದ್ರೆ ಅದನ್ನು ಹೊಸ ಕೂಸಾಗಿದ್ದರಿಂದ ಆ ಪತ್ರಕರ್ತರನ್ನ ಪರಿಗಣಿಸ್ತಾ ಇರಲಿಲ್ಲ, ಅದಕ್ಕೊಂದು ದೊಡ್ಡ ಒಂದು ಧ್ವನಿ ಎತ್ತಿದ್ರು. ಸುದ್ದಿ ವಿದ್ಯುನ್ಮಾನ ಮಾಧ್ಯಮದವರು ಕೂಡ ಒಂದು ಪ್ರಶಸ್ತಿಗೆ ಆಯ್ಕೆ ಮಾಡ್ಕೊಳ್ಬೇಕು, ಅವರು ಕೂಡ ಗುರುತಿಸ್ಬೇಕು ಅಂತ ನಮ್ಗೆ ಒಂದು ಸಂಘಕ್ಕೆ ಒಂದು ಮನವಿ ಇಟ್ಟಿದ್ದು, ಅಲ್ಲೊಂದು ಧ್ವನಿ ಎತ್ತಿದ್ದು. ಈ ರೀತಿಯಾಗಿ ತಮ್ಮದೇ ಒಂದು ಕೆಲಸ ಶೈಲಿಯಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ನಾವು ನೋಡಿದಾಗ ರಾಜೇಂದ್ರ ಒಂದು ದೊಡ್ಡ ರೀತಿಯಲ್ಲಿ ಕೆಲಸ ಮಾಡ್ತಾ, ಯಾಕಂದ್ರೆ
ಪೂರ್ಣ ಪ್ರಮಾಣದಲ್ಲಿ ನಾನು ಆಗ್ಲೇ ಹೇಳಿದೆ ಮುದ್ರಣ ಮಾಧ್ಯಮದಿಂದ ಈ ಕಡೆ ಶಿಫ್ಟ್ ಆದಂತವರು ಕೆಲವರು ಆದ್ರೆ ಮತ್ತೆ ನಾವು ವಾಪಸ್ ಮುದ್ರಣ ಮಾಧ್ಯಮ ಬಂದ್ಬಿಟ್ಟಿವಿ ಎಲ್ಲರೂ ಕೂಡ ನಾವು. ಆದ್ರೆ ಪೂರ್ಣ ಪ್ರಮಾಣದ ವಿದ್ಯುನ್ಮಾನ ವರದಿಗಾರ ಕೋಲಾರ ಜಿಲ್ಲೆಯಲ್ಲಿ ಮೊಟ್ಟ ಮೊದಲಿಗೆ ಬಂದು ಅದನ್ನು ರೂಪುಗೊಂಡಂತವರು ಯಶಸ್ವಿಯಾಗಿ ರೂಪುಗೊಂಡಂತವ್ರು. ಯಾಕಂದ್ರೆ ಸುಮಾರು ಚಿಲ್ಕರು ಬಂದು ಹೊರಗಡೆ ಜಿಲ್ಲೆಯಿಂದ ವಾಪಸ್ ಹೋಗ್ಬಿಟ್ರು. ಇವತ್ತಿಗೂ ಉಳ್ಕೊಂಡ್ರು ಅಂತ ಏಕೈಕ ರಿಪೋರ್ಟ್ ಯಾರಪ್ಪ ಅಂದ್ರೆ ಅದು ರಾಜೇಂದ್ರ ಹೇಳಕ ಇಷ್ಟಪಡ್ತೀನಿ. ಸುರೇಶ್ ಹೇಳಿದ್ರು ಅವ್ರದೇ ಆದಂತ ಗುಂಪನ್ನ, ಯಾಕಂದ್ರೆ ಟಿವಿ ರಿಪೋರ್ಟ್ಸ್ ಏನ್ ಮಾಡಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅವರವ್ರದ್ದು ಗುಂಪನ್ನು ಶಿಫ್ಟ್ ಮಾಡ್ಕೊಂಡ್ರು. ಒಂದು ಗುಂಪು ಒಂದು ಆ ಗುಂಪು ಈ ಗುಂಪು ಸೇರ್ತಾರೆ ಇಲ್ಲ ಆ ಮಟ್ಟಕ್ಕೆ. ಸುರೇಶ್ ಮುದ್ರಣ ಮಾಧ್ಯಮ ಬಿಟ್ಟು ಟಿವಿಗೆ ಹೋಗ್ಬೇಕಾದ್ರೆ ನಾನು ಕೇಳಿದೆ ಇಲ್ಲೇನೋ ಒಂದಷ್ಟು ಕೆಲಸ ಮಾಡ್ಕೊಂಡಿದ್ದೆ ನೀನು ಅಲ್ಲಿ ನಿಮ್ ಕೈದೇ ಯಾವಪ್ಪ ಅಲ್ಲ ಎರಡು ಗುಂಪು ಐತೆ ಅಲ್ಲಿ ಆ ಗುಂಪಲ್ಲಿ ಯಾರು ಸೇರ್ಸ್ಕೊತಾರೆ ಇನ್ನ ಅಂತ. ಇಲ್ಲ ನಾನು ರಾಜೇಂದ್ರ ಜೊತೆ ನಾನು ಇರ್ತೀನಿ ಅಂತ ಹೇಳ್ದ. ರಾಜೇಂದ್ರ ನಿಜವಾಗ್ ಸೇರ್ಸ್ಕೊತಾರೆ ಇನ್ನ ಅಂತ ನಾನು ಆ ಪ್ರಶ್ನೆ ಕಂಡಿದ್ದು ಸುರೇಶ್ಗೆ ನಿಜ. ಆದ್ರೆ ನಮ್ಮ ನಿರೀಕ್ಷೆಗಳನ್ನು ಮೀರಿ ರಾಜೇಂದ್ರ ಹೊಸ ಹುಡುಗರನ್ನ ಸುರೇಶ್ ಸೇರಿದಂತೆ ಎಲ್ಲರನ್ನೂ ತಮ್ಮ ಜೊತೆಯಲ್ಲಿ ಇಟ್ಕೊಂಡು ಅವ್ರಿಗೆ ಅವ್ರಿಗೆ ವಿದ್ಯೆಯನ್ನ ಕಲಿಸ್ತಾ ಬುದ್ಧಿಯನ್ನ ಕಲಿಸ್ತಾ ಒಂದು ಕೆಲಸದ ಅನುಭವಗಳನ್ನ ದಾರಿ ಹರಿತಾ ಅವ್ರ ಜೊತೆ ತಗೊಂಡೋಗ್ತಾರಂಥದ್ದು ಒಂದು ದೊಡ್ಡ ವಿಶೇಷವಾದ ಒಂದು ಸ್ಥಾನ ಒಂದು ಅವ್ರ ಗುಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ರೀತಿಯಾಗಿ ರಾಜೇಂದ್ರ ಆಗಿರ್ಬೋದು ಜಗದೀಶ್ ಆಗಿರ್ಬೋದು ಪತ್ರಿಕಾರಂಗದಲ್ಲಿ ನನಗೆ ಗೊತ್ತಿರೋದೇ ಇದು ಮೊದಲನೇ ಒಂದು ಪ್ರಶಸ್ತಿ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಇದು ಮೊದಲಲ್ಲ ಮತ್ತು ಅಂತ್ಯನೂ ಅಲ್ಲ, ಇದು ಆರಂಭ ಅಂತ ಹೇಳ್ತಾ ಇದ್ದೇನೆ. ಈ ರೀತಿಯಾದ ಅನೇಕ ಪ್ರಶಸ್ತಿಗಳಿಗೆ ಅವರಿಬ್ರು ಕೂಡ ಭಾಜನರಾಗಬೇಕು. ಯಾಕಂದ್ರೆ ಅವರಿಬ್ರು ಕೂಡ ಒಂದು ಗುರುತಾಗಿ ಇವತ್ತು ಮಾದರಿಯಾಗಿ ನಮ್ಗೆ ಕಾಣಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅವರಿಬ್ರಿಗೂ ಮತ್ತೊಮ್ಮೆ ಶುಭವಾಗಲಿ ಎಂದು ಹಾರೈಸ್ತಾ ಈ ರೀತಿಯಾದ ಅನೇಕ ಪ್ರಶಸ್ತಿಗಳು ಅವ್ರಿಗೆ ಬರಲಿ ಅಂತ ಹೇಳ್ತಾ